ತಪ್ಪೇನಿಲ್ಲ, ಯಾರು ಆಸೆ ಯಾಕೆ ಇಟ್ಕೋಬಾರ್ದು, ಯಾಕೆ ಆಗಬಾರ್ದು, ಇಲ್ಲಿ ಚರ್ಚೆ ಅಲ್ಲ ಇದು. ಪಕ್ಷಕ್ಕೆ ಏನೆಲ್ಲ ಅನುಕೂಲ ಬೇಕು ಅದೆಲ್ಲ ಚರ್ಚೆ ಆಗ್ತದೆ. ಚಾರ್ಜ್ ಶೀಟ್ ಕೋರ್ಟ್ ಕೊಟ್ಟಿದ್ದಾರೆ, ಇನ್ನೂ ಚಾರ್ಜ್ ಶೀಟ್ ನಾನು ನೋಡಿಲ್ಲ. 1ನೇ ತಾರೀಕು ಅಪ್ಲೈ ಮಾಡಿದ್ದೀನಿ ಕಾಪಿಗೆ, ಕೊಡ್ಬೋದು. 3-4 ವರ್ಷದಿಂದನೇ ಅವ್ರು ಹಾಕ್ಬೇಕಾಗಿತ್ತು ಚಾರ್ಜ್ ಶೀಟ್. 2000 ನಾನು ಜೈಲಲ್ಲಿ ಇದ್ದಾಗೇ ಹಾಕ್ಬೇಕಾಯ್ತು ಅವರು, ಇಲ್ಲ ಆದಮೇಲೂ ಹಾಕ್ಬೋದಾಗಿತ್ತು. 1-2 ತಿಂಗಳು ಹೋದ್ರೆ ಭಾಳ ಲೇಟ್ ಹಾಕಿದ್ದಾರೆ, ಈಗ ಹಾಕಿದ್ದಾರೆ. ಹೊಸ ಸಂಸ್ಕೃತಿ ಎಲ್ಲ, ಈ ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಮಾಡಿದ ಅವಮಾನ ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯನಾ? ಬಸವಣ್ಣನ ಮಾಡಿದ ಅವಮಾನನ ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ? ಅವ್ರ ಮನೇಲಿ ಶಂಕರಾಚಾರ್ಯ ಫೋಟೋ ಇಟ್ಕೊಂಡಿದ್ದಾರೆ, ಶಂಕರ ಶಂಕರ ಅಂತ ಬರ್ದವ್ರೆ ಶಂಕರಾಚಾರ್ಯ. 4 ದಿಕ್ಕಿನಲ್ಲೂ ಅವ್ರು ಕೊಟ್ಟಂಥ ಕೊಡುಗೆ ಏನು, ಎಂತೆಂಥವ್ರಿಗೆ ಅವಮಾನ ಮಾಡಿರೋದು, ಕುವೆಂಪುಗೆ ಏನು ಅವಮಾನ ಮಾಡಿರೋದು, ಅದನ್ನೆಲ್ಲ ನೋಡಿ. ನಾರಾಯಣ ಗುರುಗೆ ಏನು ಅವಮಾನ ಮಾಡಿರೋದು, ಭಗತ್ ಸಿಂಗ್ ಏನು ಅವಮಾನ ಮಾಡಿರೋದು, ಇದನ್ನೆಲ್ಲ ನೋಡಿಕೊಂಡು ನಾವು ಸಹಿಸ್ಕೊಂಡಿರ್ಬೇಕಾ? ನಾನು ಆ ವೇದಿಕೆಯಲ್ಲಿ ಸ್ವಾಮಿಗಳಿದ್ದು ದೊಡ್ಡವರಿದ್ದು ಸುಮ್ಮನೆ ಇದ್ದೆ, ಬೇರೆ ಕಡೆ ಆದರೆ ಅರ್ಧಕ್ಕಲ್ಲ ಸುಡ್ತಿದ್ದೆ.